ಎಲ್ರಿಗೂ ನಮಸ್ಕಾರ. ಎಷ್ಟೋ ಶತಮಾನಗಳಿಂದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜೀವನದಿ ಕಾವೇರಿ ಹರಿತಾ ಇದೆ. ಕರ್ನಾಟಕ ಭಾರತದ ಹಲವಾರು ಭಾಗದ ಜನಗಳಿಗೆ ಒಂದು ಜೀವ ಕೊಟ್ಟಿದೆ, ಹಸಿರು ಕೊಟ್ಟಿದೆ, ಉಸಿರು ಕೊಟ್ಟಿದೆ. ಇಂಥ ಒಂದು ಅದ್ಭುತವಾದಂಥ ನಮ್ಮ ನಿಮ್ಮೆಲ್ಲರ ತಾಯಿ ಅಂತ ಹರಿತಿರುವಂಥ ಕಾವೇರಿಗೆ ಇವತ್ತು ಬಂದಿರೋ ಪರಿಸ್ಥಿತಿ ನೀವು ಕೇಳಿದ್ರೆ ನಿಮಗೆ ದಿಗ್ಭ್ರಮೆ ಆಗುತ್ತೆ. ಕೇವಲ ಎರಡೇ ಎರಡು ತಲೆಮಾರಲ್ಲಿ 40-50% ಕಾವೇರಿ ನದಿ ಕ್ಷೀಣಿಸಿದೆ, ಕಡಿಮೆ ಆಗಿದೆ. ಇದಕ್ಕೆ ಇನ್ನೊಂದು ಅಘಾತಕಾರಿ ವಿಷಯ ಅಂದರೆ ಅತ್ಯಂತ ಹೆಚ್ಚು ಮಳೆಯಾದಾಗ, ಅದು ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕದಲ್ಲೆಲ್ಲ ಯಾವ ರೀತಿ ನೆರೆ ಆಗ್ತಾ ಇದೆ ಅಂತ, ನೀರು ಎಲ್ಲೆಂದರಲ್ಲಿ ಹರಿದು ಜೀವರಾಶಿಗಳನ್ನ, ಬೆಳೆಗಳನ್ನು, ಇನ್ನು ಎಷ್ಟೋ ಜನ ಮನೆಗಳನ್ನ ಕಳ್ಕೊತಾ ಇದ್ದಾರೆ. ಆ ಥರ ಎಲ್ಲೆಂದರಲ್ಲಿ ಹರಿತಾ ಇದೆ. ಯಾಕೆ ಈ ಥರ ಆಗ್ತಾ ಇದೆ ಅಂದರೆ ಬಹಳ ಮುಖ್ಯವಾದ ಕಾರಣ ಏನಂದರೆ, ಸುಮಾರು ಒಂದು 60-70% ಮರಗಳು ನಾಶ ಆಗಿದೆ, ಮರಗಳನ್ನ ಕಡಿದಿದ್ದಾರೆ. ಆ ಮರಗಳ ಬೇರುಗಳು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರುತ್ತೆ, ಒಂದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವಂಥ ಶಕ್ತಿ ಇರುತ್ತೆ. ಯಾವಾಗ ಮರ ಕಡಿತೀವೋ ಆ ನೀರನ್ನು ಹಿಡಿದಿಟ್ಕೊಳ್ಳೋ ಅಂಥ ಶಕ್ತಿ ಹೋಗುತ್ತೆ. ಮಳೆ ಬಿದ್ದಾಗ ಈ ಥರ ಎಲ್ಲಂದ್ರಲ್ಲಿ ಹರಿದು ಪ್ರವಾಹಗಳಾಗುತ್ತೆ, ಈ ಥರ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಾಗ್ತಾನೆ ಇರುತ್ತೆ. ಎಲ್ಲರಿಗೂ ಗೊತ್ತಿದೆ ಇವಾಗ ನಮಗೆ ಪ್ರಕೃತಿ ಎಷ್ಟು ಮುಖ್ಯ, ಮರಗಳೆಷ್ಟು ಮುಖ್ಯ ಅಂತ. ಅದಕ್ಕೋಸ್ಕರ ಒಂದು ಅದ್ಭುತವಾದಂಥ ಒಂದು ಅಭಿಯಾನನ ಇಶಾ ಸಂಸ್ಥೆಯವರು, ನಮ್ಮ ಸದ್ಗುರುಗಳು ಶುರು ಮಾಡಿಕೊಂಡಿದ್ದಾರೆ. ಜಗ್ಗಿ ವಾಸುದೇವ್ ಅವ್ರು ನೀವು ಕೇಳಿರ್ಬೋದು, ಭಾಳ ಅದ್ಭುತವಾಗಿ ಮಾತಾಡ್ತಾರೆ, ಅವ್ರನ್ನ ನಾನು ಫಾಲೋ ಮಾಡ್ತೀನಿ. ಎಂಥ ಒಂದು ಅದ್ಭುತ ಕಾರ್ಯಕ್ರಮ ಇದು ಅಂದರೆ ಮರಗಳನ್ನ ನೆಡಬೇಕು ಅಂತ, ಸುಮಾರು 240 ಕೋಟಿ ಮರಗಳು ನೆಡೆಯುವಂಥ ಒಂದು ಅದ್ಭುತವಾದಂಥ ಒಂದು ಯೋಜನೆ ಮಾಡಿಕೊಂಡಿದ್ದಾರೆ. ಅದನ್ನು ರೈತರಿಗೆ ಕೊಟ್ಟು ನೆಡುವಂಥ ಕಾರ್ಯಕ್ರಮಗಳು ಮಾಡ್ತಾರೆ, ಅದಕ್ಕೆ ರ್ಯಾಲಿಗಳು ಮಾಡ್ತಿದ್ದಾರೆ, ತುಂಬ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಇಂಥ ಒಂದು ವಿಶೇಷವಾದಂಥ ಒಂದು ಪ್ರಕೃತಿಗೆ ಏನೋ ನಾವು ಸಲ್ಲಿಸೋ ಸೇವೆ ಇದು. ಇದಕ್ಕೋಸ್ಕರ ನಾನು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀನಿ. 42 ರೂಪಾಯಿ ಒಂದು ಗಿಡಕ್ಕಾಗತ್ತಂಥದ್ದನ್ನು ಏನು ರೈತರಿಗೆ ಕೊಡೋವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಷ್ಟಾರ ಪ್ಲ್ಯಾಂಟ್ಸ್ಗಳು ತೊಗೊಬೋದು. ನಾವು ನಮ್ಮ ಫೌಂಡೇಶನಿಂದ ಏನೋ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದೀವಿ. ನಾವು ಒಂದಷ್ಟು ಏನೋ ಗಿಡಗಳನ್ನ ಪರ್ಚೇಸ್ ಮಾಡಿ ಅದನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ಮುಂದಿನ ತಲೆಮಾರಿಗೆ ಈ ನಮ್ಮ ಕಾವೇರಿನ ಸಂರಕ್ಷಿಸಿ ಅದನ್ನು ಮುಂದಿನ ತಲೆಮಾರಿಗೆ ಕೊಡೋವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನೀವು ಈ ಒಂದು ಹಣನ 42 ರೂಪಾಯಿ ಕೊಟ್ಟು ಈ ಗಿಡ ಕೊಂಡ್ಕೊಳ್ಳೋಂಥ ಕಾರ್ಯಕ್ರಮಕ್ಕೆ ನೀವು ಹೇಗೆ ಕೈ ಜೋಡಿಸ್ಬೋದು ಅಂದರೆ 8000-8000-9ಗೆ ಕಾಲ್ ಮಾಡ್ಬೋದು, ನೀವು ವಿಷಯಗಳು ತಿಳ್ಕೊಬೋದು. ಅಥವಾ kannada.kaverikalling.org ಈ ಒಂದು ವೆಬ್ಸೈಟ್ಗೆ ಹೋಗಿನೂ ಕೂಡ ಇದ್ರ ಬಗ್ಗೆ ತಿಳ್ಕೊಬೋದು. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ, ನಾನು ಕೈ ಜೋಡಿಸ್ತೀನಿ, ಎಲ್ಲರೂ ಸೇರಿ ನಮ್ಮ ತಾಯಿ ಕಾವೇರಿನ ಉಳಿಸ್ಕೊಳ್ಳೋಣ. ಕಾವೇರಿ ಕೂಗ್ತಾ ಇದ್ದಾಳೆ, ಕೇಳಿಸ್ತಿದೆಯಲ್ವಾ?